ಆನಿಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂತಹ ಬಿ ಶಿವಣ್ಣ ಅವರು 31,325 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು, ಇಂದು ಆನಿಕಲ್ ತಾಲೂಕಿನ ಚಿಂದಾಪುರ ಪುರಸಭೆ ವ್ಯಾಪ್ತಿಯ ಈಗಲೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಈಗಲೂರು ರಾಜೇಶ್ ಗೌಡ, ಈಗಲೂರು ಎನ್ ರಾಜಪ್ಪ, ನಾರಾಯಣಸ್ವಾಮಿ, ಕೇಬಲ್ ಅಶೋಕ್, ಬಿ ಉಮೇಶ್, ಗೌರಮ್ಮ, ಮೋಹನ್, ಸತೀಶ್, ರಾಖಿ, ನಾಗಪ್ಪ, ಸುರೇಶ್, ಶಶಿ, ಮಂಜುನಾಥ್ ರೆಡ್ಡಿ ಮತ್ತು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಶಿವಣ್ಣನವರು ಮೂರನೇ ಬಾರಿ ಸತತವಾಗಿ ಮೂರನೇ ಬಾರಿ ಗೆದ್ದಿರುವುದು ನಮಗೆಲ್ಲ ತುಂಬ ಖುಷಿಯಾಗಿದೆ, ಸಂತೋಷವಾಗಿದೆ. ಅವರು ಈ ಸರಿ ಸಚಿವರಾಗಿ ಇನ್ನೂ ಒಳ್ಳೆ ಕೆಲಸ ಸರ್ಕಾರಗಳು ಮಾಡಲಿ ಅಂತ ನಾವು ತಿಳ್ಕೊಳ್ತೀವಿ. ನಮ್ಮ ಶಿವಣ್ಣನಿಗೆ ನಮ್ಮ ಆನೇಕಲ್ ಜನತೆಗೆ ಒಳ್ಳೆಯದಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಾಯಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ತಿಂಗಳು ಮೇ 10 ತಾರೀಕು ನಡೆದಂಥ ಕರ್ನಾಟಕ ವಿಧಾನಸಭೆ ಚುನಾವಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಂದು ನಮ್ಮ ಆನೇಕಲ್ ತಾಲೂಕಿನ ಜನತೆ ನಮ್ಮ ಜನಪ್ರಿಯ ಶಾಸಕರಾದ ವಿ ಶಿವಣ್ಣನವರಿಗೆ ಅತ್ಯಧಿಕ ಮತಗಳಿಂದ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮ್ಮ ಆನೇಕಲ್ ತಾಲೂಕಿನ ಜನತೆ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು, ಸಮಸ್ತ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅತ್ಯಧಿಕ ಮತಗಳಿಂದ ಅವರನ್ನು ಈ ದಿನ ಜಯಶೀಲರನ್ನಾಗಿ ಮಾಡಿರ್ತಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಬಹುಮತದಿಂದ, ಯಾವುದೇ ಸಮ್ಮಿಶ್ರ ಸರ್ಕಾರ ಇಲ್ಲದೆ ಒಳ್ಳೆಯ ಬಹುಮತ ಕೊಟ್ಟಿರ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾದ ವಿ ಶಿವಣ್ಣನವರು ಸಚಿವರಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಚನ್ನಾಪುರ ಪಕ್ಷದಲ್ಲಿ ಅತ್ಯಧಿಕ ಅಭಿವೃದ್ಧಿ ಕಾರ್ಯಗಳನ್ನು, ಇದೇ ರೀತಿ ನಾನು ನಮ್ಮ ಇಲ್ಲಿನ ಎಲ್ಲ ಸಮಸ್ತ ಜನತೆಗೆ ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ಜನರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಚಿವರು ಅಂದರೆ ಬಾವಿ ಸಚಿವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಚಂದಾಪುರ ಪುಸ್ತಕದಿಂದ ಮಾತಾಡಿ ಪುಸ್ತಕದಿಂದ ಮಾತಾಡಲು ನಮಗೆ ಭರವಸೆ ಕೊಟ್ಟಾಗಿದೆ. ಅದೇ ಹಾಗೂ ನಮ್ಮ ಶಿವಣ್ಣನವರು ಕಳೆದ 10 ವರ್ಷಗಳಿಂದ ಮಾಡಿರ್ಕೊಂಡ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಡಬಲ್ ರೋಡ್ ಆಗಿರ್ಬೋದು, ಆನೇಕಲ್ ತಾಲೂಕಿಗೆ ಕಾವೇರಿ ನೀರಾಗಿರ್ಬೋದು, ಆನೇಕಲ್ ತಾಲೂಕಿನಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ಆಗಿರ್ಬೋದು, ಸ್ತ್ರೀಶಕ್ತಿ ಸಂಘಗಳಿಗೆ ಸಹಾಯ ಆಗಿರ್ಬೋದು, ಕೊರೋನಾ ಟೈಮಲ್ಲಿ ಎಲ್ಲ ಆನೇಕಲ್ ತಾಲೂಕಿನ ಜನತೆಗೆ ಆಹಾರ ಕಿಟ್ಗಳನ್ನೆಲ್ಲ ಕೊಟ್ಟಿದ್ದು ನೋಡಿ ಮೆಚ್ಚಿ ಅತ್ಯಧಿಕ ಮತಗಳಿಂದ ಜಯಶೀಲರನ್ನು ಮಾಡಿರ್ತಾರೆ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆಗೂ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮ ಊರಿನ ಎಲ್ಲ ಮುಖಂಡರ ಪರವಾಗಿ, ಆನೇಕಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರ ಪರವಾಗಿ, ಶಿವಣ್ಣನವರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಶಿವಣ್ಣವರು ಮೂರನೇ ಬಾರಿ SSC ಗೆಲುವು ಸಾಧಿಸಿದ್ದಾರೆ. ಮೊದಲಿಗೆ ಆನೇಕಲ್ ತಾಲೂಕಿನ ಜನತೆಗೆ, ಶಿವಣ್ಣವರಿಗೆ ವೋಟ್ ಮಾಡಿದ್ದಂಥ ಎಲ್ಲ ಮತ ಬಾಂಧವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಆನೇಕಲ್ ತಾಲೂಕಿನ ಎಲ್ಲರಿಗೂ ಧನ್ಯವಾದ. ಮೊಟ್ಟ ಮೊದಲ ಬಾರಿಗೆ ಆನೇಕಲ್ ತಾಲೂಕಿನ ಜನತೆಗೆ ನಮಸ್ಕಾರ. ಇದು ಅಭಿವೃದ್ಧಿಗೆ ಸಿಕ್ಕ ಜಯ. ಅಭಿವೃದ್ಧಿನೇ ಅಧಿಕಾರ, ಅಭಿವೃದ್ಧಿನೇ ಸನ್ಮಾನ್ಯ ಬಿ ಶಿವಣ್ಣ ಅವರು, ರಾಮಲಿಂಗಾರೆಡ್ಡಿ ಸಾಹೇಬರು, DK ಸುರೇಶ್ ಅವರು, DK ಶಿವಕುಮಾರ್ ಅವರು, ಅಧಿಕಾರದ ಅಧಿಕಾರ ಅಂದ್ರೇ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಅಂದರೆ ಬಡವರ ಪಕ್ಷ. ಬಡವರ ಪಕ್ಷ ಈ ದಿವಸ ಬಂದಿರೋದು ನಮಗೆಲ್ಲ ಸಂತೋಷವಾಗಿದೆ. ಇಡೀ ಆನೇಕಲ್ ತಾಲೂಕು ಈಗಲೇ ಬೇಕಾದಷ್ಟು 70-80% ಎಲ್ಲ ಅಭಿವೃದ್ಧಿ ಆಗಿದೆ. ಎಲ್ಲ ಆನೇಕಲ್ ತಾಲೂಕು ಜನಕ್ಕೂ ಗೊತ್ತು, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಇನ್ನೂ ಬೇಕಾದಷ್ಟು ಕೆಲಸ ಇರೋದ್ರಿಂದ ಸನ್ಮಾನ್ಯ ಬಿ ಶಿವಣ್ಣವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇಡೀ ಆನೇಕಲ್ ತಾಲೂಕು ಜನತೆಗೆ ನಾನು ಎಲ್ಲ ಆನೇಕಲ್ ಜನತೆ ಪರವಾಗಿ ನಮಸ್ಕಾರ ವಂದನೆಗಳನ್ನು ಮಾಡ್ತೀನಿ. ಇನ್ನೂ ಅವರು ಸಚಿವರಾಗಿ ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಆನೇಕಲ್ ತಾಲೂಕು ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಮಾಡಬೇಕಾಗಿರೋಂಥ ಅವಶ್ಯಕತೆ ಐತೆ ಬಿ ಶಿವಣ್ಣನವರು. ಅದಕ್ಕೆಲ್ಲರೂ ಎಲ್ಲರೂ ಜನರ ಆಶೀರ್ವಾದ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆಲ್ಲರೂ ವಂದನೆಗಳನ್ನು ಮಾಡ್ತೀನಿ. ನಮ್ಮ ಬಿ ಶಿವಣ್ಣನವರು ಸತತ ಮೂರನೇ ಬಾರಿಯ ಆಯ್ಕೆಯಾಗಿ ಶಾಸಕರ ಆಗ್ತಾ ಇದ್ದಾರೆ. ಅವರು ಮಾಡಿರ್ತಕ್ಕಂಥ 10 ವರ್ಷಗಳಿಂದ ಅಭಿವೃದ್ಧಿಯನ್ನು ಮೆಚ್ಚಿ ನಮ್ಮ ಆನೇಕಲ್ ತಾಲೂಕಿನ ಜನತೆ ಮತದಾನವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರು ಮುಂದಿನ ಬಾರಿ ಸಚಿವರಾಗಿ ಈ ಆನೇಕಲ್ ತಾಲೂಕನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ, ಅದು ನಮ್ಮೆಲ್ಲರ ವಿಶ್ವಾಸ ಇದೆ. ಅವರು ಮತ್ತೊಮ್ಮೆ ನಮ್ಮ ಆನೇಕಲ್ ತಾಲೂಕಿನ ಮತ ಬಾಂಧವರಿಗೆ ಧನ್ಯವಾದಗಳನ್ನು ನಮಸ್ಕಾರ. ನಮ್ಮ MLA ಶಿವಣ್ಣವ್ರನ್ನ ಮೂರನೇ ಬಾರಿ ಗೆಲ್ಸಿರೋದಕ್ಕೆ ಕೋಟಿ ನಮಸ್ಕಾರಗಳು.
ಅವ್ರನ್ನ ಮಿನಿಸ್ಟರ್ ಮಾಡಬೇಕನ್ನೋದನ್ನ ಮತ ಇತ್ತು ಮಾಡ್ತೀವಿ. ಎಲ್ಲ ಕಾರ್ಯಕರ್ತರು ಕಷ್ಟಪಟ್ಟು ಗೆಲ್ಸಿದ್ದಾರೆ, ನಮ್ಗೆ ಭಾಳ ಖುಷಿ ಆಗ್ತೈತೆ.